ರ್ಯಾಪರ್ ಚಂದನ್ ಶೆಟ್ಟಿಗೆ ಇನ್ನೂ ಕೂಡ ಕೋಲು ಮಂಡೆ ಬಿಸಿ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ರ್ಯಾಪರ್ ಚಂದನ್ ಶೆಟ್ಟಿಗೆ ಕೋಲು ಮಂಡೆ ಬಿಸಿ ಮತ್ತಷ್ಟು ತಟ್ತಾ ಇದೆ. ಕ್ಷಮೆ ಕೇಳಿದ್ರೂ ಕೂಡ ಮಾದಪ್ಪನ ಭಕ್ತರು ಬಿಡ್ತಾ ಇಲ್ಲ. ಕ್ಷಮೆಯನ್ನ ಯಾಚನೆ ಮಾಡಿದ್ರೂ ಕೂಡ ಬಿಡ್ತಾ ಇಲ್ಲ ಮಾದಪ್ಪನ ಭಕ್ತರು. ನಟ ಚಂದನ್ ಶೆಟ್ಟಿ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಕೋಲುಮಂಡೆ ಹಾಡನ್ನ ವಿಕೃತ ಮಾಡಿದ್ದಾರೆ ಅಂತ ಈ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಮಾದಪ್ಪನ ಭಕ್ತರಿಗೆ ಅಪಮಾನ ಮಾಡಿದ್ದಾರೆ ಅಂತ ಕೇಸ್ ಅನ್ನ ದಾಖಲು ಮಾಡಲಾಗಿದೆ. ಮೈಸೂರಿನಲ್ಲಿ ಡಿಸಿಪಿ ಪ್ರಕಾಶ್ ಗೌಡರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಕಂಸಾಳೆ ಮಹಾದೇವಯ್ಯ ಕಲಾ ಸಂಘದಿಂದ ಈ ಕೇಸ್ ದಾಖಲಾಗಿದೆ. ಕಂಸಾಳೆ ಕಲಾವಿದರಾದ ರವಿ ಎಂಬುವರು ಈ ದೂರನ್ನ ಈಗ ಮೈಸೂರಿನಲ್ಲಿ ದಾಖಲು ಮಾಡಿದ್ದಾರೆ. ಹಾಡನ್ನ ಮರು ಚಿತ್ರೀಕರಣ ಮಾಡಬಾರದು ಅಂತ ಆಗ್ರಹ ಕೂಡ ಮಾಡಿದ್ದಾರೆ. ಇನ್ನು ಸೆನ್ಸಾರ್ ಮಂಡಳಿಗೂ ಕೂಡ ದೂರು ನೀಡೋಕೆ ನಿರ್ಧರಿಸಿದೆ ಈ ಕಂಸಾಳೆ ಕಲಾವಿದರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಈಗ ಮತ್ತೊಂದು ದೂರು ಚಂದನ್ ಶೆಟ್ಟಿ ವಿರುದ್ಧ ಈಗ ದಾಖಲಾಗಿರುವಂತದ್ದು. ಮೈಸೂರಿನಲ್ಲಿ ಈ ದೂರನ್ನ ದಾಖಲು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಂಸಾಳೆ ಮಹಾದೇವಯ್ಯ ಕಲಾ ಸಂಘದಿಂದ ಚಂದನ್ ಶೆಟ್ಟಿ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿರುವಂತದ್ದು. ಈ ಹಾಡನ್ನ ಮರು ಚಿತ್ರೀಕರಣ ಮಾಡಬಾರದು ಅಂತ ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಏನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ದೂರನ್ನ ನೀಡಲಾಗಿತ್ತು. ಈಗ ಮತ್ತೊಂದು ದೂರು ಮೈಸೂರಿನಲ್ಲಿ ದಾಖಲಾಗಿದೆ. ನಮ್ಮ ಸಂಸ್ಕೃತಿಯನ್ನ ಹಾಳು ಮಾಡಿದಂತ ಚಂದನ್ ಶೆಟ್ಟಿಯವರ ವಿರುದ್ಧ ಇವತ್ತು ಅಂತಾರಾಷ್ಟ್ರೀಯ ಕಂಸಾಳೆ ಮಹಾದೇವಯ್ಯ ಕಲಾ ಸಂಘದ ವತಿಯಿಂದ ನಾನು ಕಮಿಷನರ್ ಆಫೀಸಿಗೆ ಬಂದು ಡಿ ಸಿ ಪಿ ಒನ್ ಸಾಹೇಬ್ರ ಹತ್ರ ಮಾತಾಡಿ ನಮ್ಮ ಕಲೆ ಸಾಂಸ್ಕೃತಿಕಕ್ಕೆ ಧಕ್ಕೆಯಾಗಿದೆ, ನಮ್ಮ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋದಲ್ಲಿ ಪಾಪ್ ಸಾಂಗ್ನ ಮಾಡಿ ಕೋಲುಮಂಡೆ ಅನ್ನೋ ಹಾಡನ್ನು ಮಾಡಿ ರಾಜ್ಯಾದ್ಯಂತ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ದಾನೆ. ಹಾಗಾಗಿ ಇನ್ನು ಮುಂದೆ ಅವನು ಯಾವುದೇ ರೀತಿ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿಗೆ ಹೋಗಿ ಅವನಿಗೆ ಯಾವುದೇ ರೀತಿಯೂ ಅವಕಾಶ ಕೊಡಬೇಡಿ ಅಂತೇಳಿ ಅಲ್ಲೂ ಕಂಪ್ಲೇಂಟ್ ಮಾಡೋದಕ್ಕೆ ನಾವು ಕಲಾವಿದರ ಪರವಾಗಿ ನಾವು ಇವತ್ತು ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಕೃಷ್ಣಕುಮಾರ್. ಕೃಷ್ಣಕುಮಾರ್, ಈಗಾಗಲೇ ಏನು ಬೆಂಗಳೂರಿನಲ್ಲೂ ಕೂಡ ದೂರು ದಾಖಲಾಗಿತ್ತು, ಈಗ ಮೈಸೂರಿನಲ್ಲೂ ಕೂಡ ಚಂದನ್ ಶೆಟ್ಟಿ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ಈ ದೂರಿನಲ್ಲಿ ಪ್ರಮುಖ ಅಂಶಗಳನ್ನ ಏನಂತ ಉಲ್ಲೇಖ ಮಾಡಿದ್ದಾರೆ? ಹೌದು, ಈಗ ಏನು ಚಂದನ್ ಶೆಟ್ಟಿ ಅವರು ಈಗ ಏನು ಒಂದು ಕ್ಷಮೆಯನ್ನ ಯಾಚಿಸಿರ್ಬೋದು, ಆದ್ರೂ ಅವರು ಮರು ಚಿತ್ರೀಕರಣ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ತಿಳಿಸಿದ್ದಾರೆ ಮಾಧ್ಯಮಗಳಲ್ಲಿ. ಇದು ಕೂಡ ಅವರ ಕೆಂಗಣ್ಣಿಗೆ ಗುರಿಯಾಗಿದೆ. ಇವರು ಮರು ಚಿತ್ರೀಕರಣ ಮಾಡಬಾರ್ದು, ಏನು ನಮ್ಮ ಮಾದಪ್ಪ ಭಕ್ತರಿಗೆ ಅಪಮಾನ ಆಗಬಾರ್ದು ಮತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈಗ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಮರು ಚಿತ್ರೀಕರಣ ಮಾಡಬಾರ್ದು, ಆದ್ರಿಂದ ಇದನ್ನ ತಡೆ ಹಿಡಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಈಗ ಸೆನ್ಸಾರ್ ಮಂಡಳಿಗೂ ಕೂಡ ಅವರು ಒಂದು ಕಂಪ್ಲೇಂಟ್ ನ ಲಾಡ್ಜ್ ಮಾಡೋದಕ್ಕೆ ಅವರು ಮುಂದಾಗಿರುವಂತದ್ದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈಗ ಕಂಸಾಳೆ ಕಲಾವಿದರಿಗೆ ಸಾಕಷ್ಟು ನೋವಾಗಿದೆ, ಇವರು ಏನು ವಿಕೃತಿಯನ್ನ ಮಾಡಿರುವಂತ ಈ ಹಾಡಿಗೆ. ಆದ್ರಿಂದ ದಯವಿಟ್ಟು ಇವರಿಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಡಬಾರದು ಅನ್ನೋ ಒಂದು ಆರೋಪವನ್ನ ಅಂದ್ರೆ ಒಂದು ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಲೀನಾಶ್ರೀ. ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.